ಹಾಯ್ ಫ್ರೆಂಡ್ಸ್, ಹೆಂಗಾದ್ರೆ ಎಲ್ಲರೂ ಆರಾಮಿದ್ರೆ? ನಾನು ಆರಾಮದೆ ನೋಡ್ರಪ್ಪ. ಇವತ್ತು ನಿಮಗೆ ಮತ್ತೊಂದು ಡಿಫ್ರೆಂಟಾಗಿ ಮ್ಯಾಟ್ನ ಹಾಕೋದು ತೋರ್ಸಕತ್ತೇನೆ. ಈ ಮ್ಯಾಟ್ ಅಂತೂ ಭಾಳ ಈಸಿ ಐತ್ರಿ. ಇದಕ್ಕೆ ಸೇಫ್ಟಿ ಪಿನ್ನು ಬೇಡ, ಮತ್ತು ಕ್ರೋಶ ಕಡ್ಡಿನೂ ಬೇಡ. ಹಾಗೆ ನಾವು ಕೈಯಲ್ಲೇ ಹಾಕ್ಬೋದು ಈ ಮ್ಯಾಟು. ಇವಾಗ ಇಲ್ಲಿ ಸ್ಟಾರ್ಟಿಂಗು ನಾನು ಮೂರು ಥರ ಬಟ್ಟೆನೂ ಒಂದೇ ಸರಿ ತಗೊಂಡಿನಿ. ಸೊ ಮೂರು ಥರ ಬಟ್ಟೆಗೂ ಇಲ್ಲಿ ಎಡ್ಜಿಗೆ ಈ ಥರ ಲಾಕ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ರಟಿ ಇದ್ದರೆ, ಅಂದರೆ ಮಷಿನ್ ಇದ್ದರೆ ಮಷಿನಿಂದನೂ ಹೊಲಿಬೋದು. ನಾನಿವಾಗ ಸೂಜಿ ದಾರದಿಂದನೇ ಮಾಮೂಲಿಯಾಗಿ ಸ್ಟಿಚ್ ಹಾಕೊತೀನಿ. ಒಂದು 4-5 ಸ್ಟಿಚ್ ಹಾಕೊಂಡ್ರೆ ಸಾಕು. ಸೊ ಈ ಥರ ಫಸ್ಟು ಸ್ಟಾರ್ಟಿಂಗ್ ಸ್ಟಿಚ್ ಹಾಕೋಬೇಕು. ಇವಾಗ ಸ್ಟಿಚ್ ಹಾಕೊಂಡ್ಮೇಲೆ ನೋಡ್ರಿ ಈ ಥರ ಆಯಿತು. ಸೊ ಇವಾಗ ನೆಕ್ಸ್ಟು ಮ್ಯಾಟ್ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ಈ ಮ್ಯಾಟ್ ಹಾಕೋಕ್ಕೆ ಈ ಥರ ಸಪೋರ್ಟ್ ಮೊಳೆ ಥರ ಏನಾದರೂ ಬೇಕೇ ಬೇಕು. ನಾನು ಇಲ್ಲಿ ನನ್ನ ಹತ್ರ ಮೊಳೆ ಏನಿರಲಿಲ್ಲ, ಬಟ್ ಮಷಿನಲ್ಲಿ ಈ ಥರ ದಾರ ಹಾಕೋಕ್ಕೆ ಮೊಳೆ ಥರ ಇರ್ತೈತಲ್ಲ. ಸೊ ಇಲ್ಲಿ ನಾನು ಸಪೋರ್ಟ್ ತಗೊಂಡು ಮ್ಯಾಟ್ ಹಾಕೋಂತ ಹೋಗ್ತೀನಿ. ಏನಿಲ್ಲ, ಜಸ್ಟ್ ನಾವು ಏನು ಸ್ಟಾರ್ಟಿಂಗ್ ಸ್ಟಿಚ್ ಮಾಡಿರ್ತೀವಲ್ಲ ಅದನ್ನು ಇಲ್ಲಿಗೆ ಹಾಕಿ ಈ ಥರ ನಾವೇನು ಮಾಮೂಲಿ ಜಡೆ ಹಾಕ್ತೀವಲ್ಲ ಅದೇ ಥರ ಜಡೆ ಹಾಕೋಂತ ಹೋಗಬೇಕು. ತುಂಬ ಟೈಟಾಗಿ ಹಾಕಬಾರ್ದು, ಜಡೆನ ಲೂಸಾಗೇನೆ ಹಾಕಬೇಕು. ಟೈಟ್ ಹಾಕಿದ್ರೆ ಏನಾಗ್ಬಿಡ್ತೈತಿ, ಲಾಸ್ಟಲ್ಲಿ ಮ್ಯಾಟು ಚೆನ್ನಾಗಿ ಬರಲ್ಲ, ಬುಟ್ಟಿ ಥರ ಆಗ್ಬಿಡ್ತೈತಿ. ಹಾಗಾಗಿ ಲೂಸಾಗಿನೂ ಹಾಕೋಂತ ಹೋಗ್ರಿ ನೋಡ್ರಿ. ಈ ಥರ ಎಷ್ಟು ಚೆನ್ನಾಗಾಯ್ತು, ಬೇಗ ಬೇಗ ಆಗ್ತೈತಿ. ಒಂದು 5 ನಿಮಿಷದಲ್ಲಿ ನೀವು ಇದನ್ನು ರೆಡಿ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಇದೇ ಥರ ನಾವು ಮುಂದಕ್ಕೆ ಅದನ್ನು ಸರಿಸಿ ಈ ಥರ ಮತ್ತೆ ಅದಕ್ಕೆ ಮದ್ದಿಗೆ ಸಿಗಿಸಿ ಸಪೋರ್ಟ್ ತಗೊಂಡು ಜಡೆ ಹಾಕ್ತಾ ಹೋದರೆ ಮುಗೀತು. ನಾವು ಬಟ್ಟೆ ಏನು ತಗೊಂಡಿರ್ತೀವಲ್ಲ ಆ ಬಟ್ಟೆ ಅಲ್ಲಿಗೆ ಮುಗಿದಿದ ತಕ್ಷಣ ಮತ್ತೆ ಅಲ್ಲಿಗೆ ಅದೇ ಕಲರ್ ಬಟ್ಟೆನ ಜಾಯಿಂಟ್ ಮಾಡ್ಕೊತ ಹೋಗಬೇಕು. ಇವಾಗ ನೋಡ್ರಿ ನಾನು ತಗೊಂಡಿರೋ ಬಟ್ಟೆಯಲ್ಲಿ ಇವಾಗ ಫಸ್ಟ್ ಸ್ಟೆಪ್ ಮುಗೀತು ನೋಡ್ರಿ. ಈ ಥರ ಎಷ್ಟು ಚೆನ್ನಾಗಿ ನೀಟಾಗಿ ಬಂದೈತಿ. ಸೊ ಇಲ್ಲಿಂದ ಇವಾಗ ಎಂಡ್ ಆಯ್ತಲ್ಲ, ಸೊ ನಾನು ಇದೇ ಕಲರ್ ಬಟ್ಟೆನ ಇಲ್ಲಿಗೆ ಮತ್ತೆ ಜಾಯಿಂಟ್ ಮಾಡ್ತೀನಿ ನೋಡ್ರಿ. ಇವಾಗ ನಾನು ಪೂರ್ತಿ ಬಟ್ಟೆ ಹೆಣದಿದ ಮೇಲೆ ಇಷ್ಟೊಂದಾಯಿತು. ಸೊ ಇಷ್ಟಾದರೆ ಸಾಕು ಇವಾಗ ಒಂದು ಮ್ಯಾಟಿಗೆ. ಹಾಗೆ ನಾವು ಎಂಡ್ ಮಾಡೋದು ಹೆಂಗಪ್ಪ ಅಂತೇಳಿದ್ರೆ, ಈಗ ಎಡ್ಜ್ ಇದೆಯಲ್ಲ ಇದನ್ನು ಕೂಡ ನಾವು ಸೂಜಿ ದಾರದಿಂದ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಮೂರು ಬಟ್ಟೆನ ನೀಟಾಗಿ ಹಿಡ್ಕೊಂಡು ಓಪನ್ ಆಗದೇ ಇರೋ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಬಿಗಿಯಾಗಿ. ಸೊ ಇವಾಗ ಸ್ಟಿಚ್ ಹಾಕಿದ್ದಾಯ್ತಲ್ಲ, ಆ ದಾರ ಏನು ತೆಗಿಯೋಕ್ಕೆ ಹೋಗ್ಬಾರ್ದು. ಯಾಕೆ ಅಂತೇಳಿದ್ರೆ ಇವಾಗ ಅದೇ ದಾರದಿಂದನೇ ಸ್ಟಿಚ್ ಮಾಡೋಕ್ಕೆ ಅನುಕೂಲ ಆಗತ್ತೆ. ಸೊ ನೋಡ್ರಿ ಇವಾಗ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಅದನ್ನು ರೌಂಡ್ ಶೇಪಲ್ಲಿ ಈ ಥರ ಜೋಡಿಸ್ತಾ ಅದನ್ನು ಅಲ್ಲಿಗೆ 1 ಇಂಚಿಗೆ 1 ಸ್ಟಿಚ್ ಹಾಕೋಂತ ಹೋಗಬೇಕು. ಜಾಸ್ತಿ ಸ್ಟಿಚ್ ಹಾಕಿದ್ರೆ ಇನ್ನೂ ಚಲೋನೋ, ಯಾಕೆಂದರೆ ಭಾಳ ಬಿಗಿ ಆಗಿರ್ತೈತಿ. ಸೊ ನೋಡ್ರಿ ಈಗ ನಾನು ತೋರಿಸ್ತೀನಿ. ಸೊ ಈ ದಾರದಿಂದ ಇಲ್ಲಿಗೆ ಈ ಥರ ಅದನ್ನು ಸ್ಟ್ರೈಟಾಗಿ ಹಿಡ್ಕೊಂಡು ಸ್ಟಿಚ್ ಹಾಕೋಂತ ಹೋಗ್ಬೇಕು. ಆದಷ್ಟು ಸೂಜಿಗೆ 4 ಎಳೆ ದಾರನ ಏರಿಸ್ಕರ್ರಿ, ಹಾಗಾದರೆ ಭಾಳ ಬಿಗಿ ಇರ್ತೈತಿ, ಬೇಗ ಹಾಳಾಗಲ್ಲ. ಸೊ ನೋಡ್ರಿ ಈ ಥರ ಅದನ್ನು ಫುಲ್ ಟೈಟಾಗೇನು ಜಗ್ಗಿ ಸುತ್ತಬೇಡ್ರಿ. ಸೊ ಅದನ್ನು ಆ ಪ್ಲೇಸ್ ಅದು ಎಷ್ಟು ಪ್ಲೇಸಿಗೆ ಬರ್ತೈತಿ ಸೊ ಅಷ್ಟೇ ಮಡ್ಚ್ಕೊತ ನೀಟಾಗಿ ಈ ಥರ ಸ್ಟಿಚ್ ಹಾಕೋಂತ ಹೋದರೆ ಸಾಕು. ಆಮೇಲೆ ಜಡೆ ಹೆಣೆಯುವಾಗೂ ಅಷ್ಟೇ, ನಾವು ಜಡೆ ಥರ ಏನು ಮ್ಯಾಟ್ ಹೆಣಿತೀವಲ್ಲ ಅವಾಗೂ ಫುಲ್ ಟೈಟಾಗಿ ಹೆಣಿಬಾರ್ದು, ಲೂಸಾಗೇನೆ ಹೆಣಿದ್ರೆ ಚೆನ್ನಾಗಿ ಬರ್ತೈತಿ. ಇಲ್ಲ ಅಂಥೇಳಿದ್ರೆ ನಿಮಗೆ ಈ ಥರ ಸ್ಟಿಚ್ ಮಾಡೋದಕ್ಕೆ ನಮ್ಗೆ ಇಷ್ಟ ಆಗೋಲ್ಲ, ಕಷ್ಟ ಆಗತ್ತೆ ಅಂತೇಳಿದ್ರೆ ಕೆಳಗಡೆ ಒಂದು ಬಟ್ಟೆ ಹಾಕಿ, ಕಾಟನ್ ಬಟ್ಟೆ ಹಾಕಿ, ಸೊ ಈ ಥರ ಇದನ್ನು ನೀಟಾಗಿ ರೌಂಡಕ್ಕೆ ಅದನ್ನು ಜೋಡಿಸಿ ಅದ್ರ ಮೇಲುಗಡೆ ನೀವು ಮಷಿನಿಂದ ಹೊಲಿಗೆನೂ ಹಾಕ್ಬೋದು. ಅದು ಯಾವ ಥರ ಮಾಡೋದು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ನೋಡ್ರಿ ಈ ಥರ ಜಾಯಿಂಟ್ ಮಾಡ್ತಾ ಹೋದಂಗೆ ಎಷ್ಟು ನೀಟಾಗಿ ಕಾಣಿಸ್ತೈತಿ, ಮತ್ತು ಬೇಗ ಬೇಗನೂ ಮುಗ್ದೋಗ್ತೈತಿ. ಯಾವ ಕ್ರೋಶ ಕಡ್ಡಿನೂ ಬೇಡ, ಸೇಫ್ಟಿ ಪಿನ್ನು ಕೂಡ ಬೇಡ, ಜಸ್ಟ್ ಒಂದು ಸೂಜಿ ದಾರ ಇದ್ರೆ ಸಾಕು. ಈ ಥರ ಜಾಯಿಂಟ್ ಮಾಡ್ಕೊಂಡು ಹೋದಂಗೆ ನೀಟಾಗಿ ಜಾಯಿಂಟ್ ಆಗ್ತಾ ಹೋಗ್ತೈತಿ.
ಸೊ ನೋಡಿರಿ ಆ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು. ಇಲ್ಲ ಅಂಥೇಳಿದ್ರೆ ಒಂದು ರೌಂಡ್ ಒಂದು ಕಾಟನ್ ಬಟ್ಟೆ, ನೀವು ಎರಡು ಮಡಿಕೆ ಕಾಟನ್ ಬಟ್ಟೆ ತಗೊಂಡು ಆ ಬಟ್ಟೆ ಮೇಲೆ ಈ ಥರ ನೀವು ರೌಂಡ್ ಶೇಪ್ ಹಾಕಿ ಇದ್ರ ಮೇಲುಗಡೆ ನೀವು ಮಷಿನಿಂದ ಅಂದರೆ ರಾಟಿಯಿಂದ ಹೊಲಿಗೆ ಹಾಕ್ಬೋದು. ಅದು ಕೂಡ ಚೆನ್ನಾಗಿ ಬರ್ತೈತಿ. ತುಂಬ ಟೈಟಾಗಿ ಶೇಪ್ ಕೊಡಬಾರ್ದು, ಈ ಥರ ಲೂಸಾಗಿ ನೀಟಾಗಿ ಅದನ್ನು ಮಡಚಿ ಈ ಥರ ಶೇಪ್ ಕೊಟ್ಟರೆ ಚೆನ್ನಾಗಿ ಬರ್ತೈತಿ. ನೋಡಿರಿ ಫುಲ್ ರೆಡಿ ಆದಮೇಲೆ ಎಷ್ಟು ಚೆನ್ನಾಗಿ ಬರ್ತೈತಿ. ಮತ್ತು ಸ್ವಲ್ಪ ಟೈಮಲ್ಲೇ ಒಂದು 10 ನಿಮಿಷದಲ್ಲಿ ಇಷ್ಟು ದೊಡ್ಡ ಮ್ಯಾಟ್ ರೆಡಿ ಮಾಡ್ಬೋದು. ಮತ್ತು ಎಂಡ್ ಮಾಡೋದು ಅಷ್ಟೇ, ನಾವೇನು ಲಾಸ್ಟಲ್ಲಿ ಎಂಡ್ ಉಳಿದಿರುತ್ತಲ್ಲ ಆ ಬಟ್ಟೆನೂ ಮತ್ತು ಸ್ವಲ್ಪ ಬಟ್ಟೆನೂ ಸೇರಿಸಿ ನೀಟಾಗಿ ಅಲ್ಲಿಗೂ ಸೂಜಿ ದಾರದಿಂದನೇ ಸ್ಟಿಚ್ ಹಾಕಬೇಕು. ನೋಡಿರಿ ಎಷ್ಟು ಬ್ಯೂಟಿಫುಲ್ ಮ್ಯಾಟ್ ರೆಡಿ ಆಯಿತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.